ಶ್ರೀರಾಮ ಸಮರ್ಥ ನವೆಂಬರ್ 18. ಶ್ರದ್ಧೆಯು ಬಹಳ ದೊಡ್ಡ ಶಕ್ತಿಯಾಗಿರುತ್ತದೆ. ಬಹಳ ಚಿಕಿತ್ಸೆ ಮಾಡುತ್ತಾ ಕೂಡಿರುವುದು ಮನುಷ್ಯನ ದೇಹಬುದ್ಧಿಯ ಲಕ್ಷಣವಾಗಿರುತ್ತದೆ. ಅಂಗಡಿಗೆ ಬಂದ ಗಿರಾಕಿಯು ವಸ್ತುವಿನ ವಿಷಯದಲ್ಲಿ ಬಹಳ ಚಿಕಿತ್ಸೆ ಮಾಡತೊಡಗಿದರೆ ಅಂಗಡಿಕಾರನು ಈ ಗಿರಾಕಿಯು ಏನೂ ಕೊಂಡುಕೊಳ್ಳುವುದಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಪರಮಾರ್ಥದಲ್ಲಿಯೂ ಬಹಳ ಚಿಕಿತ್ಸೆ ಮಾಡುವ ಮನುಷ್ಯನದು ಹೀಗೆ ಇರುತ್ತದೆ. ಅರ್ಜುನನು ಯುದ್ಧ ಭೂಮಿಯಲ್ಲಿ ತನ್ನ ಗುರುಗಳನ್ನು ಹೇಗೆ ಕೊಲ್ಲಬೇಕೆಂಬ ಚಿಕಿತ್ಸೆಯಲ್ಲಿ ಬಿದ್ದಿದ್ದನು. ಭಗವಂತನು ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದನು. ಅದರಲ್ಲಿ ಅವನಿಗೆ ಮುಂದೆ ನಡೆಯುವ ಎಲ್ಲ ಘಟನೆಗಳು ಕಾಣತೊಡಗಿದವು. ದೇಹಬುದ್ಧಿಯ ಅಂದರೆ ಅಭಿಮಾನದ ವಶವಾಗಿ ಮಾಯೆಯಲ್ಲಿ ಸಿಕ್ಕಿಕೊಂಡಿದ್ದರಿಂದ ಉಂಟಾದ ಗೊಂದಲವು ಈ ವಿಶ್ವರೂಪ ದರ್ಶನದಿಂದಲೇ ದೂರವಾಯಿತು. ಮಾಯೆಯ ಮೂಲ ಲಕ್ಷಣವೆಂದರೆ ನಾನು ಕರ್ತಾ ಇರುತ್ತೇನೆ ಎಂದು ಅನಿಸುವುದು. ಅಭಿಮಾನದ ಹೊರತು ಕಾರ್ಯವಾದರೂ ಹೀಗೆ ಆಗುತ್ತದೆ ಎಂದು ನಾವು ಅನ್ನುತ್ತೇವೆ. ಹಾಗೂ ಪಾಪಾಚರಣೆ ಮಾಡಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ದೇಹಬುದ್ಧಿಯಿಂದ ಆಚರಿಸಿದ ಧರ್ಮವು ಉಪಯೋಗವಾಗುವುದಿಲ್ಲ. ಅಭಿಮಾನದಿಂದ ಪುಣ್ಯ ಕರ್ಮ ಮಾಡಿದರೂ ಅದು ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತದೆ. ಎಲ್ಲವನ್ನು ಭಗವಂತನಿಗೆ ಅರ್ಪಣ ಮಾಡಿರುತ್ತೇವೆ ಎಂಬ ಸ್ಮರಣೆಯೇನೂ ಹೋಗುವುದಿಲ್ಲ. ದುಃಖದಲ್ಲಿರುವಾಗ ನಾವು ನಮ್ಮ ಜೀವನವು ಪ್ರಾರಬ್ಧದ ಗ್ರಹಗಳ ಸಂಚಿತದ ಅಥವಾ ಭವಿಷ್ಯದ ಕೈಯಲ್ಲಿರುತ್ತದೆ ಅನ್ನುತ್ತೇವೆ. ಆದರೆ ಅದು ಭಗವಂತನ ಕೈಯಲ್ಲಿರುತ್ತದೆ ಎಂಬ ಶ್ರದ್ಧೆಯು ಉಂಟಾಗುವುದಿಲ್ಲ. ಹಾಗೂ ಅದನ್ನು ನಾವು ಮರೆತು ಬಿಡುತ್ತೇವೆ. ನಾವು ನಮ್ಮ ಸಂಶಯಗಳ ಸಮಾಧಾನ ಮಾಡಿಕೊಳ್ಳಲು ಸಮರ್ಥರಾಗುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲಿಯಾದರೂ ವಿಶ್ವಾಸವಿಡಬೇಕು. ನಾವು ಈವರೆಗೆ ಬದುಕಿರುವುದಕ್ಕೆ ಏನು ಕಾರಣ ಹೇಳಲು ಬರುತ್ತದೆ? ನಾವು ಸತ್ತಿರುವುದಿಲ್ಲವೆಂದು ಬದುಕಿರುತ್ತೇವೆ. ನಾನು ಹೇಗೆ ಬದುಕಿರುತ್ತೇನೆ ಎಂಬುದರ ಕಾರಣವನ್ನು ಯಾರಿಗೂ ಹೇಳಲು ಬರುವುದಿಲ್ಲ. ಆದ್ದರಿಂದ ಭಗವಂತನೇ ಸಂರಕ್ಷಿಸುತ್ತಾನೆಂಬ ಶ್ರದ್ಧೆ ಇರಬೇಕು. ಈ ಸೃಷ್ಟಿಯನ್ನು ಭಗವಂತನೇ ನಿರ್ಮಾಣ ಮಾಡಿರುತ್ತಾನೆ. ಈ ಸೃಷ್ಟಿಯಲ್ಲಿ ಭಗವಂತನು ಎಲ್ಲ ಕಡೆಗೂ ತುಂಬಿಕೊಂಡಿರುತ್ತಾನೆ. ಅವನು ಆನಂದಮಯನಾಗಿರುತ್ತಾನೆ. ನಾವು ಅವನ ಅಂಶರಾಗಿರುತ್ತೇವೆ. ಅಂದ ಮೇಲೆ ನಾವು ಏಕೆ ದುಃಖಿಗಳಾಗಬೇಕು? ಇದಕ್ಕೆ ಉತ್ತರವೇನೆಂದರೆ ಭಗವಂತನು ಇರುತ್ತಾನೆ ಎಂಬ ನಿಜವಾದ ಅರ್ಥದಿಂದ ನಾವು ಬಾಳುವುದೇ ಇಲ್ಲ. ಭಗವಂತನು ಎಲ್ಲಿ ಇರುತ್ತಾನೋ ನಾವು ಅಲ್ಲಿ ಅವನನ್ನು ನೋಡುವುದಿಲ್ಲ. ನಾವು ಶ್ರದ್ಧೆಯಿಂದ ಸಾಧನೆ ಮಾಡುವುದಿಲ್ಲ. ಶ್ರದ್ಧೆಯ ಹೊರತು ಪರಮಾರ್ಥವು ಎಂದಿಗೂ ಯಾರಿಗೂ ಸಾಧಿಸುವುದಿಲ್ಲ. ಶ್ರದ್ಧೆಯು ಅತ್ಯಂತ ಬಲಿಷ್ಠ ಹಾಗೂ ದೊಡ್ಡ ಶಕ್ತಿಯಾಗಿರುತ್ತದೆ. ಶ್ರದ್ಧೆಯಿಂದ ಯಾವ ಕಾರ್ಯವು ಆಗುತ್ತದೆಯೋ ಆ ಕಾರ್ಯವು ಕೃತಿಯಿಂದ ಆಗುವುದು ಕಠಿಣವಿರುತ್ತದೆ. ವಿದ್ಯೆ, ಬುದ್ಧಿ, ಕಲೆ ಮುಂತಾದ ವಿಷಯಗಳು ಬಿಲದಂತಿರುತ್ತವೆ. ಶ್ರದ್ಧೆಯು ಅದರಲ್ಲಿ ಹರಿದು ಹೋಗುತ್ತದೆ. ವಿದ್ವಾಂಸರ ಅಭಿಪ್ರಾಯಗಳು ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಶ್ರದ್ಧೆಯು ವಿಚಲಿತವಾಗುತ್ತದೆ ಹಾಗೂ ನಮಗೆ ಎಷ್ಟು ಅಧ್ಯಯನ ಮಾಡಿದರೂ ಸಮಾಧಾನವೇ ಆಗುವುದಿಲ್ಲ. ನಮ್ಮ ಸ್ವಭಾವದಲ್ಲಿ ಭಗವಂತನ ಶ್ರದ್ಧೆಯಿಂದ ಉಂಟಾದ ಧೈರ್ಯವೂ ಇರಬೇಕು. ನಾವು ನಮ್ಮ ಮೇಲೆ ಎಷ್ಟು ನಿಷ್ಠೆಯನ್ನಿಡುತ್ತೇವೆಯೋ ಅಷ್ಟು ಭಗವಂತನ ಮೇಲೆ ಇಟ್ಟದ್ದಾದರೆ ಕಾರ್ಯವಾಗುತ್ತದೆ. ನಾಮದಲ್ಲಿ ಭಗವಂತನಿರುತ್ತಾನೆಂಬ ಶ್ರದ್ಧೆ ನೀಡಿರಿ ಹಾಗೂ ಅಖಂಡ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಮೇಲೆ ನಿಷ್ಠೆ ಇಡಿರಿ, ಪ್ರೇಮವಿಡಿರಿ. ಭಗವಂತನು ಕಷ್ಟ ಸಾಧ್ಯನಿರದೆ ಸುಲಭ ಸಾಧ್ಯನಿರುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.